ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಮಹಿಳಾ ಸಾಂಸ್ಕೃತಿಕ ಉತ್ಸವವನ್ನು ಶಾಸಕ ಜ್ಯೋತಿ ಗಣೇಶ್ ಚಾಲನೆ ನೀಡಿದರು. ಸಮಾಜ ಪರಿವರ್ತನೆಗೆ ಮಹಿಳೆಯರು ಮುಂದಾಗಬೇಕೆಂದು ಶಾಸಕ ಜ್ಯೋತಿ ಗಣೇಶ್ ಕರೆ ನೀಡಿದರು. ತುಮಕೂರಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ, ಜಿಲ್ಲಾ ಕಸಬಾ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಸಂಸ್ಥೆ ಆಶ್ರಯದಲ್ಲಿ ಮಹಿಳಾ ಸಾಂಸ್ಕೃತಿಕ ಉತ್ಸವವನ್ನು ಉದ್ಘಾಟಿಸಿ ಶಾಸಕರು ಮಾತನಾಡಿದರು. ಸಮಾಜ ಬದಲಾವಣೆಗೆ ಸ್ತ್ರೀಯರು ಮುಂದಾಗಬೇಕು, ಹೆಣ್ಣುಮಕ್ಕಳು ಧೈರ್ಯಶಾಲಿ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಈ ಒಂದು ಸಾಂಸ್ಕೃತಿಕ ಉತ್ಸವ ಮಹಿಳಾ ಸಬಲೀಕರಣಕ್ಕೆ ಯಶಸ್ವಿಯಾಗಿ ಇದು ಬದಲಾವಣೆ ಮಾಡಲಿ. ವೇದಿಕೆ ಮೇಲೆ ಸಂಜೆವರೆಗೂ ನಡೆಯುವಂತಹ ಹಲವಾರು ಇವತ್ತು ಗೋಷ್ಠಿಗಳಿದ್ದಾವೆ, ಸಾಂಸ್ಕೃತಿಕ ಉತ್ಸವ ಇದ್ದಾವೆ. ಕೇವಲ ಸಾಂಸ್ಕೃತಿಕ ಉತ್ಸವನ ನಾವು ಕಣ್ಣಲ್ಲಿ ನೋಡಿ ಒಂದು ಏನೋ ಎಂಜಾಯ್ ಮಾಡಿ ಹೋಗೋದಲ್ಲ. ಈ ಒಂದು ಗೋಷ್ಠಿಗಳು ಮಾಡೋದು ನೀವು ಯಾವ ರೀತಿ ಸಮಾಜದಲ್ಲಿರುವಂತಹ ಒಂದು ದೌರ್ಬಲ್ಯಗಳ ವಿರುದ್ಧ ಎದ್ದು ನಿಂತ್ಕೊಂಡು ತಾವು ಯಾವ ರೀತಿ ಸಶಕ್ತರಾಗಿ ಸಮಾಜ ಬದಲಾವಣೆ ಮಾಡೋದಕ್ಕೆ ಹೆಣ್ಮಕ್ಳು ತಾವು ಎಂಪವರ್ಮೆಂಟ್ ಆಗ್ತೀರಾ, ತಾವು ಧೈರ್ಯ ತುಂಬಿಕೊಂಡು ಈಚೆಗೆ ಬರ್ತೀರಾ, ಆ ಒಂದು ಮುಖ್ಯ ಈ ಒಂದು ಒಂದು ಉತ್ಸವದ ಒಂದು ಮುಖ್ಯ ಗುರಿ ಅಂತ ನಾನು ಹೇಳ್ತಾ ಈ ಉತ್ಸವದ ಒಂದು ಎಂಡಲ್ಲಿ ಪ್ರತಿಯೊಬ್ಬರನ್ನು ಕೂಡ ಧೈರ್ಯ ತಗೊಂಡು ಸಮಾಜದಲ್ಲಿ ನಾವು ಕೂಡ ಈ ಒಂದು ಸಮಾಜ ಮುನ್ನಡೆಸೋದಕ್ಕೆ ನಾವು ಲೀಡರ್ಶಿಪ್ ತಗೊಂತೀವಿ ಅನ್ನೋ ಒಂದು ಧೈರ್ಯ ಸಾಕಷ್ಟು ಜನದಲ್ಲಿ ಬರಬೇಕು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಮಾತನಾಡಿ, ಮಹಿಳೆಯರು ಸಮಾಜ ಮುಖಿಯಾಗಬೇಕು, ಭಾರತದಲ್ಲಿ ಮಹಿಳೆಯರಿಗೆ ಉತ್ತಮ ಸ್ಥಾನಮಾನ ದೊರೆತಿದೆ ಎಂದರು. ಮಹಾನಗರ ಪಾಲಿಕೆ ಉಪಮೇಯರ್ ರೂಪಶ್ರೀ, ಜಿಲ್ಲಾ ಕಸಬಾ ಅಧ್ಯಕ್ಷೆ ಬಾಹಾ ರಮಕುಮಾರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಅಧಿಕಾರಿ ಅಂಬಿಕಾ, ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ ನಿರ್ದೇಶಕ ರಾಧಾಕೃಷ್ಣ ರಾವ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಬಿಜೆಪಿ ವಿರುದ್ಧ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮುಂಭಾಗ ಕಾಂಗ್ರೆಸ್ ಮುಖಂಡರು ಪ್ರತಿಭಟಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ತುಮಕೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಯಿತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ, ಮಾಜಿ ಶಾಸಕ ಡಾ ರಫೀಕ್ ಅಹಮದ್, ಕೆಪಿಸಿಸಿ ವಕ್ತಾರ ಮುರಳೀಧರ ಹಾಲಪ್ಪ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪಕ್ಷದ ಕಚೇರಿ ಮುಂಭಾಗ ಬಿಜೆಪಿ ವಿರುದ್ಧ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ನರೇಂದ್ರ ಮೋದಿ, ಅಮಿತ್ ಶಾ ಹಾಗೂ ಯಡಿಯೂರಪ್ಪ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣರವರು ಶಾಸಕರನ್ನು ಖರೀದಿ ಮಾಡುತ್ತಿರುವ ಯಡಿಯೂರಪ್ಪರವರ ವರ್ತನೆಯನ್ನು ಕಟುವಾಗಿ ಟೀಕಿಸಿದರು. ಮುಖ್ಯಮಂತ್ರಿ ಕುಮಾರಸ್ವಾಮಿರವರು ಆಡಿಯೋ ಬಿಡುಗಡೆ ಮಾಡಿರುವ ಬಗ್ಗೆ ಯಡಿಯೂರಪ್ಪರವರಿಗೆ ತಾಕತ್ತು ಇದ್ದರೆ ಪೊಲೀಸರಿಗೆ ದೂರು ನೀಡಲಿ ಎಂದು ರಾಮಕೃಷ್ಣರವರು ಸವಾಲು ಹಾಕಿದರು. ಹೀಗೆ ಮಾಧ್ಯಮದವರೇ ಸಹ ಹಲವಾರು ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಮಾನ ಮರ್ಯಾದೆ ಇದ್ರೆ ಬಿಜೆಪಿನವರಿಗೆ ವಿರೋಧ ಪಕ್ಷ ಸ್ಥಾನಕ್ಕೆ ಮಾನ್ಯ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗ್ತದೆ. ಏನಕ್ಕೆ ಬೇಕು ನಿಮಗೆ ವಿರೋಧ ಪಕ್ಷದಲ್ಲಿ ನೀವು ಕೆಲಸ ನಿರ್ವಹಿಸಣೆ ಮಾಡಕ್ಕಾಗಿದ್ದ ಮೇಲೆ ನೀವು ಏನ್ ಗಿದ್ದೀರ? ನೀವು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಇವತ್ತು ಒಂದು ಅಧಿಕಾರ ನಡೆಸತಕ್ಕಂಥ ಪಕ್ಷನ ಅಸ್ಥಿರಗೊಳಿಸಕ್ಕೆ ನೀವು ಶಾಸಕರುಗಳಿಗೆ 50 ಕೋಟಿ 30 ಕೋಟಿ ಅಂಶ ಕೊಟ್ಟು ಸರ್ಕಾರ ಅಸ್ಥಿರಗೊಳಿಸಕ್ಕೆ ನಿಮಗೆ ಮಾನವರ್ಯಾದೆ ಇಲ್ವ? ನಿಮಗೆ ಏನಕ್ಕೆ ನೀವು ಶಾಸಕರುಗಳನ್ನ ಕರೆಸಿ ನಿಮಗೆ MLA ಟಿಕೆಟ್ ಕೊಡ್ತೀವಿ, ಖರ್ಚಿಗೆ ದುಡ್ಡು ಕೊಡ್ತೀವಿ, ಮಂತ್ರಿಗಿರಿ ಕೊಡ್ತೀವಿ ಅಂತೇಳಿ ಎಲ್ಲ ಯಾಕೆ ಹೇಳ್ತಾ ಇದ್ದೀರ? ನೀವು ಈಗ ನೀವು ಅದನ್ನ ಸಮರ್ಥನೆ ಬೇರೆ, ಅದನ್ನ ನಾನು ಹೇಳೇ ಇಲ್ಲ, ನಾನು ಹೇಳೇ ಇಲ್ಲ. ಅದನ್ನ ಏನನ್ನ ನೀವು ಪ್ರೂವ್ ಮಾಡಿದ್ರೆ ನಾನು ರಾಜಕೀಯ ನಿವೃತ್ತಿ ತಗೊಂತೀನಿ ಅಂತೇಳಿ ಆಯ್ತು ನಿನ್ನೆಲ್ಲ. ಈಗ ಮೊನ್ನೆ ಮುಖ್ಯಮಂತ್ರಿಗಳು ನಿಮಗೆ ಹೇಳಿದ್ರಲ್ಲ, ಆಡಿಯೋ ರಿಲೀಸ್ ಮಾಡಿದ್ರಲ್ಲ, ನೀವು ತಾಕತ್ತಿದ್ರೆ ಕಂಪ್ಲೇಂಟ್ ಕೊಡಿ, ಇದು ಸುಳ್ಳು, ನನ್ನ ವಾಯ್ಸ್ ಅಲ್ಲ. ಬೇಕಾದ್ರೆ ನೀವು ಫೋರೆನ್ಸಿಕ್ ಇದ್ರಲ್ಲಿ ಚೆಕ್ ಮಾಡಿಸಿ ಅಂತೇಳಿ ನೀವು ಕಂಪ್ಲೇಂಟ್ ಕೊಡಿ. ಸುಮ್ಮನೆ ನೀವು ಯಾಕೆ ನೀವು ಇದೆಲ್ಲ ಮಾಡ್ತಾ ಇದ್ದೀರಾ? ಇವತ್ತು ನಿನ್ನೆ ಸಮ್ಮಿಶ್ರ ಸರ್ಕಾರದ ಕುಮಾರಸ್ವಾಮಿ ಅವರು ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದ ಸರ್ಕಾರದಲ್ಲಿ ಉತ್ತಮ ಬಜೆಟ್ ಮಂಡನೆ ಮಾಡಿದ್ದಾರೆ. ರೈತ ಪರ ಯೋಜನೆಗಳು ಎಲ್ಲ ಜಿಲ್ಲೆಗೂ ಸಹ ಜಾಸ್ತಿ ಒತ್ತಿನ ಕೊಟ್ಟು ಇವತ್ತು ಜನಪರ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಉತ್ತಮ ಆಡಳಿತ ನೀಡುತ್ತಿರುವುದನ್ನು ಸಹಿಸದೆ ವಿನಾಕಾರಣ ಆರೋಪ ಮಾಡುತ್ತಿರುವುದು ಸರಿಯಲ್ಲವೆಂದು ಮಾಜಿ ಶಾಸಕ ರಫೀಕ್ ಅಹಮದ್ ಹೇಳಿದರು. ಏನು ಕೆಲವು ದಿನಗಳ ಹಿಂದೆ ಮೊನ್ನೆ ಯಡಿಯೂರಪ್ಪನವರ ಒಂದು ಆಡಿಯೋನ ರಿಲೀಸ್ ಮಾಡಿ ಅವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳಿ ನಾವು ಅದನ್ನು ತಿಳಿಬಹುದಾಗಿದೆ. ಏನೋ ಒಂದು ಗೌರವದಿಂದ ಪದ ಏನಿದೆ, ನಮ್ಮ ಸಭಾಪತಿಗಳಿದ್ದಾರೆ, ಸಭಾ ಅಧ್ಯಕ್ಷರಿದ್ದಾರೆ, ಅವರನ್ನು ಇದಕ್ಕೆ ಇದರಲ್ಲಿ ಎಳೆದಿದ್ದಾರೆ, ನ್ಯಾಯವಾದಿಗಳು ಕೂಡ ಇದರಲ್ಲಿ ಎಳೆದಿದ್ದಾರೆ, ರಾಷ್ಟ್ರದ ಬಿಜೆಪಿಯ ರಾಷ್ಟ್ರದ ಮುಖಂಡರು ಕೂಡ ಇದರಲ್ಲಿ ಭಾಗವಾಗಿದ್ದಾರೆ ಅಂತೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಬಹಿರಂಗಪಡಿಸಿದ್ರು ಕೂಡ ಅವರು ಅಲಗಳಿದ್ದಾರೆ. ನಮ್ಮ ಮಾನ್ಯ ಅಧ್ಯಕ್ಷ ಹೇಳಿದಂಗೆ ಅದನ್ನು ಅವರು ಚಾಲೆಂಜ್ ಮಾಡಲಿ. ಕಾಂಗ್ರೆಸ್ ಪಕ್ಷದ ಮುಖಂಡರ ಮೇಲೆ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರ ಮೇಲೆ ಅವರು
ಮಾನ ನಷ್ಟ ಮುಖದೇ ಮಾಡಲಿ ಗೊತ್ತಾಗುತ್ತೆ ಏನಂತ ಹೇಳ್ಬಿಟ್ಟು ಫಾರೆನ್ಸಿಕ್ ರಿಪೋರ್ಟ್ ಇಂದ ಗೊತ್ತಾಗುತ್ತೆ. ಎಲ್ಲ ಒಬ್ಬ ಸಾಮಾನ್ಯ ಒಬ್ಬ ನಾಗರಿಕ ಹೇಳ್ತಾನೆ ಅದು ಯಡಿಯೂರಪ್ಪರ ಧ್ವನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಹಾಗಾಗಿ ಇದನ್ನ ಅವರು ಪರಿಗಣಿಸಿ ಕೂಡಲೇ ಕಾಂಗ್ರೆಸ್ ಮುಖಂಡರುಗಳಾದ ಕೆಂಚಮಾರಯ್ಯ, ಮೆಹಬೂಬ ಷಾ, ಆಟೋರಾಜ್, ದಾರುಣೇಶ್, ಆಟೋ ನಾಗೇಂದ್ರಪ್ಪ, ರಾಘವೇಂದ್ರ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನ ವಿದ್ಯಾವಾಹಿನಿ ಪ್ರಥಮ ದರ್ಜೆ ಕಾಲೇಜಿನ 81 ವಿದ್ಯಾರ್ಥಿಗಳು ಇನ್ಫೋಸಿಸ್ ಕಂಪನಿ ನಡೆಸಿದ ಕ್ಯಾಂಪಸ್ ಸಂದರ್ಶನದಲ್ಲಿ ಆಯ್ಕೆಯಾಗಿದ್ದಾರೆ. ತುಮಕೂರಿನ ವಿದ್ಯಾವಾಹಿನಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇನ್ಫೋಸಿಸ್ ಕಂಪನಿ ನಡೆಸಿದ ಕ್ಯಾಂಪಸ್ ಸಂದರ್ಶನದಲ್ಲಿ ವಿದ್ಯಾವಾಹಿನಿ ಕಾಲೇಜಿನ 81 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಈ ಕ್ಯಾಂಪಸ್ ಸಂದರ್ಶನಕ್ಕೆ ವಿದ್ಯಾವಾಹಿನಿ ಕಾಲೇಜು ಸೇರಿದಂತೆ ವಿವಿಧ ಕಾಲೇಜುಗಳ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಇದರಲ್ಲಿ ವಿದ್ಯಾವಾಹಿನಿ ಕಾಲೇಜಿನ 81 ವಿದ್ಯಾರ್ಥಿಗಳು ಹಾಗೂ ವಿವಿಧ ಕಾಲೇಜುಗಳ 19 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಈ ಕ್ಯಾಂಪಸ್ ಸಂದರ್ಶನದಲ್ಲಿ ತಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿದ್ದಕ್ಕೆ ತಮಗೆ ಸಂತೋಷ ತಂದಿದೆ ಎಂದು ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಕೆಬಿ ಜಯಣ್ಣ ಪ್ರತಿಕ್ರಿಯಿಸಿದರು. ವಿದ್ಯಾವಾಹಿನಿ ಕಾಲೇಜಿನಲ್ಲಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇನ್ಫೋಸಿಸ್ ಕ್ಯಾಂಪಸ್ ಇಂಟರ್ವ್ಯೂ ನಡೀತು. ಅದರಲ್ಲಿ 320 ಜನಕ್ಕೆ 101 ಜನ ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲಿ 81 ಜನ ವಿದ್ಯಾವಾಹಿನಿ ಕಾಲೇಜಿನವರು, ಉಳಿದ ಕಾಲೇಜುಗಳಿಂದ 19 ಜನ ಸೆಲೆಕ್ಟ್ ಆಗಿದ್ದಾರೆ. ಇದು ಭಾಳ ಸಂತೋಷದ ವಿಷಯ. ತುಮಕೂರಿನಲ್ಲಿ ಇತ್ತೀಚೆಗೆ ನಡೆದಂಥ ಕ್ಯಾಂಪಸ್ ರಿಕ್ರೂಟ್ಮೆಂಟಲ್ಲಿ ಇದೇ ಹೈಯೆಸ್ಟ್ ಸೆಲೆಕ್ಷನ್. 320 101 ಜನ ಸೆಲೆಕ್ಟ್ ಆಗಿರೋದು ಹೈಯೆಸ್ಟ್ ರಿಕ್ರೂಟ್ಮೆಂಟ್ ಇದು ಅಂತ ಹೇಳಿದ್ರೆ ಸಂತೋಷ ಪಡ್ತೀನಿ. ವಿದ್ಯಾರ್ಥಿಗಳಿಗೆ ಅಭಿನಂದಿಸ್ತೀನಿ. ಇನ್ಫೋಸಿಸ್ ಕಂಪನಿಯ ಮೂವರು ಬೆಳಗ್ಗೆ 8:30 ಸಂಜೆಯವರೆಗೆ ಸಂದರ್ಶನ ನಡೆಸಿದ್ದು ಈ ಸಂದರ್ಭದಲ್ಲಿ ಬಿಕಾಂ ಮತ್ತು ಬಿಸಿಇ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕಾಲೇಜಿನ ಪ್ರಾಚಾರ್ಯ ಸಿದ್ದೇಶ್ವರ ಸ್ವಾಮಿ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಎಸ್ಸಿಎಸ್ಟಿ ನೌಕರರ ಹಕ್ಕೊತ್ತಾಯಕ್ಕಾಗಿ ಈ ತಿಂಗಳ 25ರಂದು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗಿದೆ. ಕಳೆದ 10 ತಿಂಗಳಿನಿಂದ ಖಾಲಿಯಿರುವ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಆಯೋಗದ ಅಧ್ಯಕ್ಷರ ನೇಮಕ ಶಾಸಕರ ಅಧ್ಯಕ್ಷತೆಯ ಫಲಾನುಭವಿಗಳ ಆಯ್ಕೆ ಸಮಿತಿ ಇರದ್ದು, ಜನಸಂಖ್ಯೆಗೆ ಅನುಗುಣವಾಗಿ ಎಸ್ಸಿಎಸ್ಟಿ ಉಪ ಪಂಗಡಗಳ ನಿಗಮಗಳಿಗೆ ಅನುದಾನ ಬಿಡುಗಡೆ ಸೇರಿದಂತೆ ಹಲವು ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಫೆಬ್ರವರಿ 25ರಂದು ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಡಾ ಎಂ ವೆಂಕಟಸ್ವಾಮಿ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂವಿಧಾನಿಕ ಹುದ್ದೆಯಾದ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಆಯೋಗದ ಅಧ್ಯಕ್ಷ ಹುದ್ದೆಯನ್ನು ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದ ಮುಖಂಡರನ್ನು ಸಮಾಧಾನಪಡಿಸಲು ನೀಡುವ ಹುದ್ದೆ ಎಂಬಂತೆ ಭಾವಿಸಿ ಪಕ್ಷ ಬದಲಾದಂತೆ ಆಯೋಗದ ಅಧ್ಯಕ್ಷರನ್ನು ಬದಲಾಯಿಸಲಾಗುತ್ತಿರುವುದು ಸರಿಯಲ್ಲ ಎಂದರು. ಹಲವು ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಫೆಬ್ರವರಿ 25ರಂದು ಸ್ವತಂತ್ರ ಉದ್ಯಾನವನದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿಯೂ ಪ್ರವಾಸ ಮಾಡಿ ದಲಿತ ಮುಖಂಡರಿಗೆ ಆಹ್ವಾನ ನೀಡಲಾಗಿದೆ. ಸುಮಾರು 1.50 ಲಕ್ಷ ಜನರು ಸೇರುವ ನಿರೀಕ್ಷೆಯಿದೆ. ಬೆಂಗಳೂರಿನ ಟೌನ್ಹಾಲ್ನಿಂದ ರ್ಯಾಲಿ ಹೊರಟು ಸ್ವತಂತ್ರ ಉದ್ಯಾನವನದಲ್ಲಿ ಸಮಾವೇಶ ಜರುಗಲಿದೆ ಎಂದರು. ಎಸ್ಸಿಎಸ್ಟಿ ಜನಾಂಗಗಳ ಕುಂದುಕೊರತೆಗಳನ್ನು ನ್ಯಾಯಾಲಯದ ಮೂಲಕ ಇತ್ಯರ್ಥ ಮಾಡೋದಕ್ಕೆ ಒಂದು ಕಾಯ್ದೆ ಮಾಡಿ 2002ರಲ್ಲಿ ಅದು ಆ ಕಾಯ್ದೆ ಅನುಷ್ಠಾನಕ್ಕೆ ಬಂದು ಮೊದಲನೇ ಅಧ್ಯಕ್ಷರು ನಮ್ಮ ಅಂಜನಮೂರ್ತಿ ಅಂತ ತಮಗೆಲ್ಲ ಗೊತ್ತಿದೆ. ಮಂತ್ರಿಗಳಾಗಿದ್ದರು, ಶಾಸಕರಾಗಿದ್ದರು ನೆಲಮಂಗಲದವರು, ಮತ್ತು ಅದರ ಮೊದಲನೇ ಅಧ್ಯಕ್ಷರಾಗಿದ್ದರು. ಅವರು ಅಧ್ಯಕ್ಷರಾಗಿದ್ದಂಥ ಅಸ್ತಿತ್ವಕ್ಕೆ ಬಂದ ಈ ಆಯೋಗ ರಾಜ್ಯದಲ್ಲಿರ್ತಕ್ಕಂಥ 101 ಎಸ್ಸಿ 50 ಎಸ್ಟಿ ಈ ಎರಡೂ ಜನಾಂಗಗಳಿಗೆ, ಜಾತಿ ಉಪಜಾತಿಗಳಿಗೆ ಅವ್ರಿಗಾಗತಕ್ಕಂಥ ಅನ್ಯಾಯ, ಅವ್ರ ಮೇಲೆ ನಡೀತಕ್ಕಂಥ ದೌರ್ಜನ್ಯ ಇತ್ಯಾದಿ ಸಮಸ್ಯೆಗಳ ಕುರಿತು ಆಯೋಗ ಅರ್ಜಿಗಳನ್ನು ಸ್ವೀಕಾರ ಮಾಡಿ ಆಯೋಗದ ತೀರ್ಪುಗಳು ಬಹಳ ಮುಖ್ಯವಾಗಿರ್ತವೆ. ಕೇಂದ್ರ ಸರ್ಕಾರಕ್ಕೆ ಒಂದು ಈ ಆಯೋಗಕ್ಕೆ ಬಹಳ ದೊಡ್ಡ ಅಧಿಕಾರ ಇದೆ. ಯಾವುದೇ ಐಎಎಸ್ ಅಧಿಕಾರಿನ ಸಮನ್ ಮಾಡತಕ್ಕಂಥ ಅಧಿಕಾರ ಇದೆ. ಅಂತ ಒಂದು ಅಧಿಕಾರ ಇರತಕ್ಕಂಥ ಕೇಂದ್ರ ಸರ್ಕಾರದ ಆಯೋಗ, ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಆಯೋಗಕ್ಕೆ ಅಂತ ದೊಡ್ಡ ಅಧಿಕಾರ ಇಲ್ಲ. ಅವರು ದೂರ ಸುದ್ದಿಗೋಷ್ಠಿಯಲ್ಲಿ ಜೈಬಿ ಮದಳದ ವೈಎಸ್ ದೇವೂರ್, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಕೇಶವಮೂರ್ತಿ, ಪ್ರಜಾ ವಿಮೋಚನಾ ಚಳವಳಿಯ ಮುನಿ ಅಂಜನಪ್ಪ ಇತರರು ಇದ್ದರು.
ಸರ್ಕಾರಿ ನೌಕರರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಂದು ಡಿಡಿಪಿಐ ಆಫೀಸ್ನ ಅನಂತರಾಮು ತಿಳಿಸಿದರು. ಸಾರ್ವಜನಿಕರು ತಮ್ಮ ಕೆಲಸಕ್ಕೆ ಕಚೇರಿಗೆ ಬಂದಾಗ ಅವರನ್ನ ಆತ್ಮೀಯವಾಗಿ ಕಂಡು ಅವರ ಕೆಲಸ ಮಾಡಿಕೊಡಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರಿ ನೌಕರರು ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಬೇಕು ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಪತ್ರಾಂಕಿತ ಸಹಾಯಕರಾದ ಅನಂತರಾಮು ತಿಳಿಸಿದರು. ತುಮಕೂರಿನ ನಿವೃತ್ತ ನೌಕರರ ಸಂಘದ ಸಭಾಂಗಣದಲ್ಲಿ ರಾಜ್ಯ ಲಿಪಿಕ ನೌಕರರ ಸಂಘ, ವಾಹನ ಚಾಲಕರು ಮತ್ತು ಡಿ ಗ್ರೂಪ್ ನೌಕರರ ಸಂಘ ಜಿಲ್ಲಾ ಶಾಖೆಯಿಂದ ನಡೆದ ಜಿಲ್ಲಾ ಮಟ್ಟದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ, ನೌಕರರು ಸಾರ್ವಜನಿಕರ ಸೇವೆಗೆ ಮೊದಲ ಆದ್ಯತೆ ನೀಡಬೇಕು. ಜನರಿಂದಲೇ ನಾವು ಎಂಬುದನ್ನು ಮರೆಯಬಾರದು ಎಂದರು. ವಾಹನ ಚಾಲಕರು ಡಿ ಗ್ರೂಪ್ ನೌಕರರು ತಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು. ಯಾವುದೇ ರೀತಿಯಲ್ಲೂ ಸೋಮಾರಿಗಳಾಗದೆ ಕೆಲಸ ಮಾಡುವುದರಿಂದ ಮುಂದೆ ನಮಗೆ ಒಳ್ಳೆಯದಾಗುತ್ತೆ ಎಂಬುದನ್ನು ತಿಳಿಯಬೇಕು ಎಂದರು. ಒಂದೆಡೆ ಸೇರಿ ನಮ್ಮ ಕಷ್ಟ ಸುಖಗಳನ್ನು ಚರ್ಚಿಸಿ ಮುಂದೆ ಸಂಘದ ಒಂದು ನಡೆ ಏನು, ನಮ್ಮ ಲಿಪಿಕ ನೌಕರರಿಗೆ ಅನುಕೂಲವಾಗತಕ್ಕಂಥ ಏನೆಲ್ಲ ಕಾರ್ಯಕ್ರಮಗಳನ್ನು ಹಾಕಬಹುದು ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಮಾಡಲಿಕ್ಕೆ ಈ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಇಲ್ಲಿ ನಾವು ಚರ್ಚಿಸತಕ್ಕಂಥ ಮುಖ್ಯ ಅಂಶಗಳು ಅಂತಂದರೆ, ನಾವು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ಈ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಸಮಯದಲ್ಲಿ ನಾವು ಎಲ್ಲ ನೊಂದವರ ಪರವಾಗಿ ಕೆಲಸವನ್ನು ಮಾಡತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ಮೂಲಕ ಏನು ನಮಗೆ ಅನ್ನ ನೀಡತಕ್ಕಂಥ, ನಮಗೆ ಸೇವೆ ದೊರಕಿಸಿಕೊಡ್ತಕ್ಕಂಥ ಈ ಪ್ರಭುತ್ವಕ್ಕೆ ನಾವು ಮೊದಲು ಸಲ್ಲಿಸತಕ್ಕಂಥ ಕೃತಜ್ಞತೆಯನ್ನು ಉತ್ತಮವಾದ ಸೇವೆ ಮಾಡುವ ಮೂಲಕ ನಾವು ನೀವೆಲ್ಲ ಸರ್ಕಾರದ ಕೆಲಸವನ್ನು ಮಾಡೋದ್ರಲ್ಲಿ ತೊಡಗಿಸ್ಕೋಬೇಕು. ಮತ್ತು ನಮ್ಮಲ್ಲಿ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಂಡು ನಮ್ಮಲ್ಲಿ ಯಾವುದೇ ರೀತಿ ಹಿಂಜರಿಕೆಯನ್ನು ತೋರದೇ ನಾವು ಉತ್ತಮವಾದ ಕೆಲಸವನ್ನು ಮಾಡಬೇಕು. ಆ ಮೂಲಕ ಸಂಘವನ್ನು ಬಲಪಡಿಸಿ ಸಂಘಗಳಲ್ಲಿ ಸಂಘರ್ಷಗಳನ್ನು ಉಪಯೋಗಿಸಿಕೊಳ್ಳದೆ ಸಂಘವನ್ನು ಬಲಪಡಿಸಿಕೊಂಡು ನಾವು ನೀವೆಲ್ಲ ಒಂದೇ ದಾರಿನಲ್ಲಿ ಸಾಗ್ತಾ ನಮ್ಮ ನೌಕರರಿಗೆ ಹಿತವನ್ನು ಬಯಸೋಣ ಅಂತ ಹೇಳ್ಬಿಟ್ಟು ನಾನು ನಿಮ್ಮಲ್ಲಿ ಕಡೆಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ. ಸಭೆಯಲ್ಲಿ ನೌಕರರ ಕುಂದುಕೊರತೆ ಆಲಿಸಲಾಯಿತು. ಮುಂದೆ ಸಂಘದಿಂದ ಯಾವೆಲ್ಲ ಕಾರ್ಯಕ್ರಮ ಮಾಡಬೇಕು, ಸಂಘದ ಬೆಳವಣಿಗೆಗೆ ಹೇಗೆ ನೌಕರರು ಹೇಗೆ ದಕ್ಷತೆಯಿಂದ ಕೆಲಸ ಮಾಡಬೇಕು ಎಂಬುದರ ಬಗ್ಗೆ ತಿಳಿಸಲಾಯಿತು. ಅಲ್ಲದೆ ಕೆ2 ವ್ಯವಸ್ಥೆ, ಸಿಸಿಎಂಎಸ್ ಬಗ್ಗೆ ತಿಳಿಸಿ ಹೇಗೆ ಗುಣಮಟ್ಟದಿಂದ ಕೆಲಸ ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿ ನೀಡಲಾಯಿತು. ತಾಲೂಕು ಮಟ್ಟದಲ್ಲೂ ಸಂಘದಿಂದ ಏನೆಲ್ಲ ಕಾರ್ಯಕ್ರಮ ಮಾಡಬೇಕು ಎಂಬ ಬಗ್ಗೆ ಚರ್ಚಿಸಲಾಯಿತು. ಸಭೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಿಬಸವರಾಜು, ಸುರೇಶ್ ಕುಮಾರ್, ಶಿವಶಂಕರಯ್ಯ, ಯತೀಶ್, ದಿನೇಶ್ ಕುಮಾರ್, ಸ್ವಾಮಿ, ಧನಂಜಯ್ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀನಿವಾಸಪುರದಲ್ಲಿರುವ ಭಾರತ್ ಪೆಟ್ರೋಲ್ ಬಂಕ್ನಲ್ಲಿ ಅಳತೆಯಲ್ಲಿ ಮೋಸ ಮಾಡಿದ್ದಕ್ಕಾಗಿ ಸಾರ್ವಜನಿಕರು ಮಾಲೀಕರ ಹಾಗೂ ಸಿಬ್ಬಂದಿ ವಿರುದ್ದ ತಿರುಗಿ ಬಿದ್ದರು. ಅದು ಪ್ರಭಾವಿ ವ್ಯಕ್ತಿಯೋರ್ವರ ಪೆಟ್ರೋಲ್ ಬಂಕ್. ಆ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸಿಕೊಂಡ್ರೆ 600 ಮಿಲಿ ಮಾತ್ರ ನೀಡುವುದು. ಕೇಳಿದ್ರೆ ನಿಮ್ ಕೈಯಲ್ಲಿ ಏನು ಮಾಡೋಕ್ಕಾಗತ್ತೆ ಹೋಗಿ ಅಂತಾರೆ ಆ ಬಂಕಿನ ಮಾಲೀಕ. ಯಾರತ ಏನಿತು ಸ್ಟೋರಿ ಎಲ್ಲಿದೆ ನೋಡಿ. ಇಂದು ಬೆಳಗ್ಗೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಿಂದ ಮಾತನಹಳ್ಳಿ ರಸ್ತೆಯಲ್ಲಿರೋ ಭಾರತ್ ಪೆಟ್ರೋಲ್ ಬಂಕ್ ಬಳಿ ದೊಡ್ಡ ರಾದಾಂತವೊಂದು ನಡೆದುಕೊಂಡು, ಯಾಕಂದ್ರೆ ಪೆಟ್ರೋಲ್ ಬಂಕ್ನಲ್ಲಿ ಕ್ಯಾನ್ ಮೂಲಕ ಡೀಸೆಲ್ ತುಂಬಿಸಿಕೊಳ್ಳಲು ಬಂದಿದ್ದ ಸ್ಥಳೀಯರು 500 ರೂಪಾಯಿಗೆ ಡೀಸೆಲ್ ಹಾಕಿಸಿಕೊಂಡ್ರೆ ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಬಂದಿದೆಯಂತೆ. ಅಷ್ಟಕ್ಕೇನು ಇಲ್ಲಿ ದೊಡ್ಡ ರಾದಾಂತವೇನು ನಿಂತಿಲ್ಲ. ಆದರೆ ಪ್ರಶ್ನಿಸಲು ಹೋದಾಗ ಸಾರ್ವಜನಿಕರನ್ನ ಬಂಕ್ ಸಿಬ್ಬಂದಿಗಳು ಹಾಗೂ ಮಾಲೀಕ ಧಮಕಿ ಹಾಕಿ ನಿಮ್ಮ ಕೈಯಲ್ಲಿ ಏನು ಮಾಡಿಕೊಳ್ಳಕ್ಕೆ ಆಗುತ್ತೋ ಹೋಗಿ ಎಂದು ಬೆದರಿಸಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಸಾರ್ವಜನಿಕರು ಗುಂಪುಗೂಡಿ ಮಾಲೀಕರ ಹಾಗೂ ಸಿಬ್ಬಂದಿ ವಿರುದ್ದ ತಿರುಗಿ ಬಿದ್ದಿದ್ದಾರೆ. ಆ ಮಾಲೀಕ ಕೋಲಾರ ಜಿಲ್ಲಾ ಪಂಚಾಯಿತಿ ಸದಸ್ಯ, ಕಾಂಗ್ರೆಸ್ ಮುಖಂಡ ಗೋವಿಂದ ಸ್ವಾಮಿ ಅಂತ. ಈಗ ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ ಆಪ್ತ ಹಾಗೂ ಸಂಸದ ಕೆಎಚ್ ಮುನಿಯಪ್ಪರ ದೂರದ ಸಂಬಂಧ. ಇನ್ನು ಇದು ಮೊದಲೇನಲ್ಲ, ಸಾಕಷ್ಟು ಬಾರಿ ಇಂತಹ ಘಟನೆಗಳು ಮರುಕರಿಸಿದ. ಅದರಿಂದ ಕೂಡಲೇ ಈ ಬ್ಯಾಂಕ್ ಅನ್ನು ಮೋಚಿಸುವಂತೆ ಒತ್ತಾಯಿಸಿದ್ದಾರೆ. ಸಿಸ್ಟಮ್ ಪ್ರಾಬ್ಲಮ್ ಅಂತ ಕತ್ತ ಕಾಯ್ತಾ ದುಡ್ಡು ಕೊಟ್ಟಲ್ಲ ನಾವು 3.5 ಲೀಟರ್ಗೆ 3.5 ಲೀಟರ್ಗೆ 30 ಲೀಟರ್ಗೆ ಅಂತಯ್ಯ
ಅರಳು ಇಡ್ಲಿಕ್ಕೆ ಅಂತ ಬದಲಿ ಇಡ್ಲಿಕ್ಕೆ ಅಂತ ಘಟನೆ ನಡೆಯುತ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ಪೊಲೀಸರು ಸಹ ಸಾರ್ವಜನಿಕರನ್ನ ಸಮಾಧಾನ ಪಡಿಸಿದ್ದು ಹೊರತು ಬಿಟ್ಟರೆ ಬಂಕ್ ವಿರುದ್ಧ ಧ್ವನಿ ಎತ್ತಿಲ್ಲ. ವಿಷಯ ತಿಳಿದು ಸ್ಥಳಕ್ಕೆ ಬಂದ ಮಾಲೀಕ ಗೋವಿಂದ ಸ್ವಾಮಿ ಇದರಲ್ಲಿ ನಮ್ಮನ್ನು ತಪ್ಪಿಲ್ಲ, ಬಂಕ್ ಟ್ಯಾಂಕ್ ಖಾಲಿಯಾಗುವ ಸಂದರ್ಭದಲ್ಲಿ ಹೇರಿಕೊಂಡಿದ್ದ, ಇಲ್ಲಿಯವರೆಗೂ ಯಾವುದೇ ಸಮಸ್ಯೆಯಾಗಿಲ್ಲ, ಬೇಕಿದ್ರೆ ನಾಳೆ ತಜ್ಞರನ್ನ ಕರೆದುಕೊಂಡು ಬಂದಿ, ಇಲ್ಲವಾದರೆ ಕ್ರಮ ಜರುಗಿಸಿ ನಮ್ಮ ತಪ್ಪೇನಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಪ್ರಭಾವಿ ವ್ಯಕ್ತಿ ಎಂದ್ರೆ ತಾವು ಏನ್ ಮಾಡಿದ್ರೂ ನಡೆಯುತ್ತೆ ಅನ್ಕೊಂಡಿದ್ದ ಜಿಲ್ಲಾ ಪಂಚಾಯತಿ ಸದಸ್ಯರಿಗೆ ಜನ ತಕ್ಕಪಾಠ ಕಲಿಸಿದ್ದಾರೆ. ಈ ಸಂಬಂಧ ದೂರು ನೀಡಿರುವ ಸಾರ್ವಜನಿಕರು ಬಂಕ್ನಲ್ಲಿನ ಅಕ್ರಮದ ಬಗ್ಗೆ ತನಿಖೆಗೆ ಒತ್ತಾಯಿಸಿದ್ದಾರೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಇಂತಹ ಅಕ್ರಮ ನಡೆಸಿ ಜನರನ್ನ ವಂಚಿಸಿದಿರುವ ಬಂಕ್ ವಿರುದ್ಧ ಕ್ರಮ ಜರುಗಿಸಲಿ ಅನ್ನೋದೇ ನಾಗರಿಕರ ಅಭಿಲಾಷೆಯಾಗಿದೆ. ಬೆಸ್ಕಾಂ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕುಣಿಗಲ್ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಬೆಸ್ಕಾಂ ಮೂಲಕ ಅನುಷ್ಠಾನಗೊಳಿಸುವ ಜನಪರ ಯೋಜನೆಗಳಲ್ಲಿ ಬೆಸ್ಕಾಂ ಇಲಾಖಾಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯ, ಲಂಚಗುಳಿತನದಿಂದ ಜನತೆಗೆ ಸಮರ್ಪಕ ಸವಲತ್ತು ಸಿಗದೆ ಜನ ಪರದಾಡುತ್ತಿರುವ ಬಗ್ಗೆ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್ ಬೆಸ್ಕಾಂ ಕಾರ್ಯ ವೈಖರಿ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಸಮರ್ಪಕ ಮಾಹಿತಿ ನೀಡಿದ ಅಧಿಕಾರಿಗಳ ಧೋರಣೆಗೆ ಗರಂಮಾದರು. ಕುಣಿಗಲ್ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಧ್ಯಕ್ಷ ಹರೀಶ್ ನಾಯಕ್ ಅಧ್ಯಕ್ಷತೆಯಲ್ಲಿ ನಡೆದ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಬೆಸ್ಕಾಂ ಇಲಾಖೆ ಮಾಹಿತಿ ಕಳೆದ ಹಲವಾರು ಸಭೆಗಳಲ್ಲಿ ಕೇಳಿದರೂ ಅಧಿಕಾರಿಗಳು ಸಮರ್ಪಕ ಉತ್ತರ ನೀಡುತ್ತಿಲ್ಲ, ಸಭೆಗೆ ಜವಾಬ್ದಾರಿ ಇರುವ ಅಧಿಕಾರಿಗಳು ಬರೋಲ್ಲ, ಕಳೆದ ಎರಡು ವರ್ಷದ ಹಿಂದೆ ಗಂಗಾ ಕಲ್ಯಾಣ ಯೋಜನೆಯ ಫಲಾನುಭವಿಗಳಿಗೆ ಸವಲತ್ತು ವಿತರಿಸಿ ಹಣ ಕಟ್ಟಿದ್ರೂ ಇನ್ನೂ ಸಂಪರ್ಕ ನೀಡಿಲ್ಲ, ಬೇರೆ ಬೇರೆ ಯೋಜನೆಗಳಲ್ಲಿ ಫಲಾನುಭವಿಗಳು ಹಣ ಕಟ್ಟಿದ್ರೂ ಇನ್ನೂ ಸಂಪರ್ಕ ಕಲ್ಪಿಸಲು ಟಿಸಿ ಅಳವಡಿಸುತ್ತಿಲ್ಲ, ಅಧಿಕಾರಿಗಳು ಇಲಾಖೆಯ ಪ್ರಗತಿ ಬಗ್ಗೆ ಯಾವುದೇ ಸಮರ್ಪಕ ಮಾಹಿತಿ ನೀಡದೆ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಅನುದಾನ ಫಲಾನುಭವಿಗಳಿಗೆ ಸವಲತ್ತು ನೀಡಿದ್ರೂ ವಿದ್ಯುತ್ ಸಂಪರ್ಕ ನೀಡದೆ ಯೋಜನೆ ಎದ್ದು ಇಲ್ಲದಂತೆ ಮಾಡಿದ್ದಾರೆ ಎಂದರು. ಅಕ್ರಮದಲ್ಲಿ ಗುತ್ತಿಗೆದಾರರು ಪಾಲ್ಗೊಂಡಿದ್ರು, ಅಧಿಕಾರಿಗಳು ಪಾಲ್ಗೊಂಡಿದ್ದಾರೋ ಗೊತ್ತಿಲ್ಲ, ಉಚಿತ ಯೋಜನೆಗೆ ಸಾವಿರಾರು ರೂಪಾಯಿ ಲೂಟಿ ಮಾಡುತ್ತಿರುವ ಹಿಂದೆ ಯಾರ ಪಾತ್ರ ಇದೆ, ಜನ ನೋಡಿದ್ರೆ ಫೋನ್ ಮಾಡಿ ದೂರುತ್ತಿದ್ದಾರೆ, ಯಾರಿಗೆ ಹೇಳೋಣ, ಸಂಬಂಧಪಟ್ಟ ಅಧಿಕಾರಿಗಳು ಸಭೆಗೆ ಬರೋಲ್ಲ, ಕರೆ ಮಾಡಿದ್ರೆ ನೋಡ್ತೇವೆ ಎಂದಾರೆ, ಆದರೂ ಹಣ ವಸೂಲಿ ನಿಂತಿಲ್ಲ, ಇದಕ್ಕೆ ಕಡಿವಾಣ ಹಾಕುವವರು ಯಾರು ಎಂದು ಬೆಸ್ಕಾಂನ ಪ್ರಭಾರ ಡಬಲಿ ಶ್ರೀನಿವಾಸ್ ರವರನ್ನ ತರಾಟೆಗೆ ತೆಗೆದುಕೊಂಡರು. ಸಾಕಷ್ಟು ಕಡೆ ಸಮಸ್ಯೆ ಇದೆ, ಏನ್ ಮಾಡ್ತಾರೆ, ಮಿನಿಮಮ್ ಐದರಿಂದ ಹತ್ತು ಸಾವಿರ ಮಾಡ್ತಾರೆ ಇವರೇ, ಮಿನಿಮಮ್ ಐದರಿಂದ ಹತ್ತು ಸಾವಿರ ಇವ್ರು ಮಾಡ್ತಾರೋ ಕಾಂಟ್ರಾಕ್ಟರ್ ಮಾಡ್ತಾರೋ, ನಿಮ್ಗೆ ಹೇಳಿ ಅವ್ರ ಹತ್ತು ಸಾವಿರ ಕೊಟ್ಟವ್ರಿಗೆ ಫಸ್ಟ್ ಮೀಟ್ರು, ಇಲ್ಲಾಂದ್ರೆ ಅವ್ನು ಆರ್ತಿ ಮೂರು ತಿಂಗಳು ಆದ್ರೆ ಒಂದು ಮೀಟರ್ ಹಾಕಲ್ಲ, ಪಕ್ಕದ ಮನೆಗೆ ಹಾಕಿರ್ತಾರೆ, ಇವ್ರಿಗೆ ಏನಾಗುತ್ತೆ, ನಾನು ದುಡ್ಡು ಕೊಟ್ಟರು ಹಂಗಾಗ್ತಾರಲ್ಲ, ಇದೇ ಬಿಟ್ಟು. ಚಿಂತಾಮಣಿ ತಾಲೂಕು ದೊಡ್ಡ ಗಾಂಚೂರು ಗ್ರಾಮದಲ್ಲಿ ತಿಪ್ಪೆ ಜಾಗದ ವಿಚಾರವಾಗಿ ನಂಜಪ್ಪ ಎಂಬುವವರನ್ನ ಕೊಲೆಗೈದ ಆರೋಪಿಗಳಿಗೆ ನ್ಯಾಯಾಲಯವು ಜೀವಿತಾವಧಿ ಶಿಕ್ಷೆ ನೀಡಿ ತೀರ್ಪು ಕೊಟ್ಟಿದೆ. 2014ರಲ್ಲಿ ತಿಪ್ಪೆ ವಿಚಾರದಲ್ಲಿ ಮಾಜಿ ಶಾಸಕ ಸುಧಾಕರ್ ಹಾಗೂ ಹಾಲಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿರವರ ಬೆಂಬಲಿಗರ ನಡುವೆ ಗಲಾಟೆ ನಡೆದು ಜೆಡಿಎಸ್ ಪಕ್ಷದ ನಂಜಪ್ಪ ಎಂಬುವವರನ್ನ ಕೊಲೆ ಮಾಡಲಾಗಿತ್ತು. ಶುಕ್ರವಾರ ಚಿಂತಾಮಣಿಯ ಎರಡನೇ ಅಪಹಾರ ಜಿಲ್ಲಾ ಸತ್ಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾದ ಸರ್ವೋದಯ ಶೆಟ್ಟಿಗರ್ ಅವರಿಂದ ವಿಚಾರಣೆ ನಡೆಸಿ ಕೊಲೆ ಆರೋಪ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಆರೋಪಿಗಳಿಗೆ ಜೀವಿತಾವಧಿ ಶಿಕ್ಷೆ ವಿಧಿಸಿ 20,000 ರೂಪಾಯಿ ದಂಡ ಹಾಕಿ ಮಹತ್ವದ ತೀರ್ಪು ನೀಡಿದ. ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿಯ ದೊಡ್ಡ ಗಂಚೂರು ಗ್ರಾಮದಲ್ಲಿ 2014ರಲ್ಲಿ ತಿಪ್ಪೆ ಹಾಕುವ ಜಾಗದ ವಿಚಾರವಾಗಿ ಮಾಜಿ ಶಾಸಕ ಸುಧಾಕರ್ ಹಾಗೂ ಹಾಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಬೆಂಬಲಿಗರ ನಡುವೆ ಗಲಾಟೆ ನಡೆದು ಗಲಾಟೆಯಲ್ಲಿ ಜೆಡಿಎಸ್ ಪಕ್ಷದ ನಂಜಪ್ಪ ಎಂಬುವವರನ್ನ ಮಾಜಿ ಶಾಸಕ ಸುಧಾಕರ್ ಬೆಂಬಲಿಗರಾದ ನಾರಾಯಣಸ್ವಾಮಿ, ಜಯರಾಮ್ ರೆಡ್ಡಿ, ಆನಂದರೆಡ್ಡಿ, ಈಶ್ವರಪ್ಪ ರೆಡ್ಡಿ, ಗಂಗಾಧರ್ ನಾರಾಯಣಸ್ವಾಮಿ ಎಂಬುವವರು ಹೊಡೆದು ಸಾಯಿಸಿದರು. ಈ ಪ್ರಕರಣ ಮಂಗಳವಾರ ಚಿಂತಾಮಣಿಯ ಎರಡನೇ ಅಪಹಾರ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾದ ಸರ್ವೋದಯ ಶೆಟ್ಟಿಗರ್ ಅವರಿಂದ ವಿಚಾರಣೆ ನಡೆಸಿದ್ದು ಕೊಲೆ ಆರೋಪ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಕೊಲೆ ಆರೋಪಿಗಳಾದ ದೊಡ್ಡಗಂಜೂರು ಗ್ರಾಮದ ನಾರಾಯಣಸ್ವಾಮಿ, ಜಯರಾಮ್ ರೆಡ್ಡಿ, ಆನಂದರೆಡ್ಡಿ, ಈರಪ್ಪರೆಡ್ಡಿ, ಗಂಗಾಧರ್ ನಾರಾಯಣಸ್ವಾಮಿ ಎಂಬುವವರಿಗೆ ಜೀವಿತಾವಧಿ ಶಿಕ್ಷೆ ವಿಧಿಸಿ ಎಲ್ಲಾ ಆರೋಪಿಗಳಿಗೆ 20,000 ದಂಡ ಹಾಕಿ ಮಹತ್ವದ ತೀರ್ಪು ನೀಡಿದೆ.
ದೊಡ್ಡ ಗಂಜೂರು ನಂಜಪ್ಪ ಕೊಲೆ ಆರೋಪಿಗಳಿಗೆ ಶುಕ್ರವಾರ ನ್ಯಾಯಾಲಯದಿಂದ ಶಿಕ್ಷೆ ಪ್ರಕಟವಾಗುತ್ತದೆ ಎಂಬುದನ್ನು ಅರಿತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕೋರ್ಟ್ ಮುಂದೆ ಜಮಾಯಿಸಿದ ನ್ಯಾಯಾಲಯದ ತೀರ್ಪಿಗಾಗಿ ಕಾಯುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ದವು. ಇನ್ನು ಕೋರ್ಟ್ ಆವರಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸುವುದನ್ನು ಅರಿತ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ನಗರ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ನ್ಯಾಯಾಲಯದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಪೊಲೀಸರು ಆರೋಪಿಯನ್ನು ಕರೆದುಕೊಂಡು ಹೋಗಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ದೊಡ್ಡ ಗಂಜೂರು ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವುದು ಬದುಕಿಗೆ ಸ್ಫೂರ್ತಿ ತುಂಬಿದಂತೆ ಎಂದು ಟಿಪಟೂರಿನಲ್ಲಿ ವಾಹನ ನಿರೀಕ್ಷಕ ಮಂಜುನಾಥ್ ಪ್ರಸಾದ್ ತಿಳಿಸಿದರು. ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವುದು ಬದುಕಿಗೆ ಸ್ಫೂರ್ತಿ ತುಂಬಿದಂತೆ ಎಂದು ಮೋಟಾರು ವಾಹನ ನಿರೀಕ್ಷಕ ಮಂಜುನಾಥ್ ಪ್ರಸಾದ್ ತಿಳಿಸಿದರು. ಟಿಪಟೂರು ನಗರದ ರೋಟರಿ ಭವನದಲ್ಲಿ ಹಮ್ಮಿಕೊಂಡಿದ್ದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿ, ಶ್ರೀರಾಮ ಫೌಂಡೇಶನ್ನಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಅದರಲ್ಲೂ ವಾಹನ ಚಾಲಕ ವರ್ಗದವರ ಮಕ್ಕಳಿಗೆ ನೀಡುತ್ತಿರುವುದು ಉತ್ತಮ ವಿಚಾರ ಎಂದರು. ಶಿಕ್ಷಣ ಸಂಯೋಜಕ ಯೋಗಾನಂದ ಸ್ವಾಮಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ದೊರೆಯುತ್ತಿರುವ ಪ್ರೋತ್ಸಾಹಧನವನ್ನು ಶಿಕ್ಷಣಕ್ಕಾಗಿಯೇ ಬಳಸಿ ಅದನ್ನ ಬೇರೆಯದಕ್ಕೆ ಉಪಯೋಗಿಸಿದರೆ ಸದ್ವಿನಿಯೋಗ ಮಾಡಿಕೊಳ್ಳಿ ಎಂದರು. ಗ್ರಾಮಾಂತರ ಠಾಣೆಯ ಪಿಎಸ್ಐ ಕೃಷ್ಣಕುಮಾರ್ ಮಾತನಾಡಿ, ವಾಹನ ಚಾಲಕರು ಹೆಚ್ಚು ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸುತ್ತಾರೆ. ಚಾಲಕರ ಮಕ್ಕಳಾದ ನೀವು ಉತ್ತಮ ವಿದ್ಯಾಭ್ಯಾಸ ಪಡೆದು ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಶ್ರೀರಾಮ ಟ್ರಾನ್ಸ್ಪೋರ್ಟ್ ಫೈನಾನ್ಸ್ ಕಂಪನಿಯ ರಘವೇಂದ್ರ ಪ್ರಸಾದ್, ಹೇಮಂತಗೌಡ, ಶಿವಕುಮಾರ್ ಇತರರು ಇದ್ದರು. ದೇವನಹಳ್ಳಿಯ ಮಾನಸ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರವನ್ನು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಉದ್ಘಾಟಿಸಿದರು. ದೇವನಹಳ್ಳಿ ಪಟ್ಟಣದ ಕಳೆದ 12 ವರ್ಷಗಳಿಂದಲೂ ಕಾರ್ಯನಿರ್ವಹಿಸುತ್ತಿರುವ ಮಾನಸ ಆಸ್ಪತ್ರೆ ಕುಟುಂಬ ಸ್ನೇಹ ಆಸ್ಪತ್ರೆಯಂತಿದ್ದು, ಇಲ್ಲಿ ಬಾಂಧವರು ತಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ನಡುವೆ ಇದ್ದಂತಹ ಮನೋಭಾವನೆ ಮೂಡುತ್ತದೆ ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ತಿಳಿಸಿದರು. ಪಟ್ಟಣದ ಮಾನಸ ಆಸ್ಪತ್ರೆಯಲ್ಲಿ ನೂತನವಾಗಿ ಅಳವಡಿಸಿರುವ ಎರಡು ಡಯಾಲಿಸಿಸ್ ಕೇಂದ್ರ ಉದ್ಘಾಟಿಸಿ ಮಾತನಾಡಿ, ಇಲ್ಲಿಯೂ ಕಡಿಮೆ ವೆಚ್ಚದಲ್ಲಿ ಡಯಾಲಿಸಿಸ್ ನಡೆಸಲಾಗುತ್ತಿದ್ದು, ಈ ಭಾಗದ ಜನತೆಯ ಅನುಕೂಲಕ್ಕಾಗಿ ಮಾನಸ ಆಸ್ಪತ್ರೆ ಕ್ಯಾನ್ಸರ್ ತಪಾಸಣೆ ಹಾಗೂ ಚಿಕಿತ್ಸೆ ನೀಡುವ ವಿಭಾಗವನ್ನು ಪ್ರಾರಂಭಿಸಿದರೆ ತಾಲೂಕಿನ ಜನತೆಗೆ ಅನುಕೂಲವಾಗುವುದು ಎಂದು ತಿಳಿಸಿದರು. ಕಿಡ್ನಿ ಇವತ್ತು ನಾನು ದೇವನಹಳ್ಳಿ ತಾಲೂಕಿನಲ್ಲಿ ಅತಿ ಹೆಚ್ಚು ರೋಗಿಗಳನ್ನು ನೋಡ್ತಾ ಇರೋದು ಡಯಾಲಿಸಿಸ್ ಪೇಷೆಂಟು, ಕ್ಯಾನ್ಸರ್ ಪೇಷೆಂಟು. ಆ ಕ್ಯಾನ್ಸರ್ ಪೇಷೆಂಟ್ ಕೇಂದ್ರನೂ ಇವರು ತೆರೀಬೇಕು ಅಂತ ನಾನು ಈಗಾಗಲೇ ತೆರೆದಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಅದು ಒಂದು ಯೂನಿಟನ್ನು ಇಲ್ಲಿ ಹಾಕಬೇಕು ಅಂತ ನಾನು ಡಾಕ್ಟರ್ ನರಸರೆಡ್ಡಿ ಅವರ ಹತ್ರ ಮನವಿ ಮಾಡ್ಕೊತೀನಿ. ಯಾಕೆ ಅಂತೇಳಿದ್ರೆ ಭಾಳಷ್ಟು ಜನ ಸಿಟಿ ಕಡೆ ಹೋಗ್ತಾರೆ, ಅಲ್ಲಿ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಹೋಗಿ ಬರೋದಕ್ಕೆ ಕಾರಣ ವ್ಯವಸ್ಥೆಗಳೆಲ್ಲ ಅನನುಕೂಲ ಇರೋದ್ರಿಂದ ಈ ಜಿಲ್ಲಾ ಕೇಂದ್ರ ಆಗಿ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ದೇವನಹಳ್ಳಿ ಕ್ಷೇತ್ರದಲ್ಲಿ ಇವೆಲ್ಲವನ್ನು ಅಳವಡಿಸಿಕೊಂಡಾಗ ಸಾರ್ವಜನಿಕರಿಗೆ ಶೇಕಡ 100%ಕ್ಕೆ 100% ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ನನ್ನ ಕ್ಷೇತ್ರದಲ್ಲಿ ವಿಶೇಷವಾಗಿ ಇವತ್ತು ರೋಗಿಗಳಿಗೆ ಯಾವುದೇ ಆಸ್ಪತ್ರೆಗೆ ಬಂದರೂ ಹಣ ಇಲ್ಲದೆ ಇದ್ರೂ ಟ್ರೀಟ್ಮೆಂಟ್ ಕೊಡುವಂಥ ಆಸ್ಪತ್ರೆಗಳನ್ನು ನಾನು ಈ ಮಾನಸ ಹಾಸ್ಪಿಟ್ಲು, ಇನ್ನು ಕೆಲವು ಡಾಕ್ಟರ್ಗಳಿದ್ದಾರೆ ವಿಜಯ್ ಕುಮಾರ್ ಡಾಕ್ಟರ್. ಮಾನಸ ಗ್ರೂಪ್ನ ಡಾಕ್ಟರ್ ಶ್ರೀಧರ್ ಮಾತನಾಡಿ, ಈ ಹಿಂದೆ ಡಯಾಲಿಸಿಸ್ ಮಾಡಿಸಿಕೊಳ್ಳಲು ಬೆಂಗಳೂರಿಗೆ ಹೋಗಬೇಕಾಗಿತ್ತು. ರೋಗಿಗಳು ಹಾಗೂ ಜೊತೆಯಲ್ಲಿರುವವರಿಗೆ ದಿನಪೂರ್ತಿ ಸಮಯ ವ್ಯರ್ಥವಾಗುತ್ತಿತ್ತು. ಇದೀಗ ಇಲ್ಲಿಯೇ ಡಯಾಲಿಸಿಸ್ ಚಿಕಿತ್ಸೆ ದೊರೆಯುತ್ತಿರುವುದು ಎಲ್ಲರಿಗೂ ಅನುಕೂಲವಾಗಿದೆ ಎಂದು ತಿಳಿಸಿದರು. ರೋಗಿಗಳು ಬಂದಾಗ ಇದೊಂದು ಕಾರಣಕ್ಕೆ ನಾವು ಬೆಂಗಳೂರಿಗೆ ಹೋಗುವ ಒಂದು ಅನಿವಾರ್ಯತೆ ಆಗಿದೆ. ಅದರಲ್ಲೂ ನಮಗೆ ಆರೋಗ್ಯ ಸರಿ ಇಲ್ಲದೆ ಇದ್ದು ನಾವು ಟ್ರಾವೆಲಿಂಗ್ ಮಾಡಿ ಅಲ್ಲಿ ಹೋಗಿ ನಾವು ಅಲ್ಲೆಲ್ಲ ಇದೆಲ್ಲ ಮುಗಿಸ್ಕೊಂಡು ಒಂದು ಇಡೀ ದಿನ ಅದಕ್ಕೆ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನಮ್ಮ ಸಾಕಷ್ಟು ಶ್ರಮ, ದುಡ್ಡು ಮತ್ತು ಜೊತೆಗೊಬ್ಬರು ಇರಬೇಕು. ಈ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ, ದಯವಿಟ್ಟು ಇದಕ್ಕೊಂದು ಸೌಕರ್ಯ ಕಲ್ಪಿಸಿ ಅಂತ ಡಾಕ್ಟರ್ ನರಸರೆಡ್ಡಿ ನಮ್ಮ ಏನು ಒಂದು ಮೆಡಿಕಲ್ ಡೈರೆಕ್ಟರ್ ಮಾನಸ ಆಸ್ಪತ್ರೆ ದೇವನಹಳ್ಳಿ ಮೆಡಿಕಲ್ ಡೈರೆಕ್ಟರ್ ನರಸರೆಡ್ಡಿ ಅವ್ರಲ್ಲಿ ಯಾವಾಗಲೂ ಕೇಳ್ತಾ ಇದ್ದಿದ್ದಕ್ಕೆ ಅದಕ್ಕೆ ಉತ್ತರವಾಗಿ ಇವಾಗ ಒಂದು 2 ಡಯಾಲಿಸಿಸ್ ಘಟಕಗಳನ್ನ ಇವತ್ತು ನಾವು ಜನಗಳಿಗೆ ಅರ್ಪಣೆ ಮಾಡಿದ್ದೇವೆ. ಖಂಡಿತವಾಗಿ ಇದರಿಂದ ಇಷ್ಟು ದಿನ ನಡೀತಾ ಇದ್ದಿದ್ದು ಡಯಾಲಿಸಿಸ್ ಏನು ಬೆಂಗಳೂರಿಗೆ ಹೋಗಬೇಕಾಗಿತ್ತು ಅದರ ಅವಶ್ಯಕತೆ ಇನ್ನೂ ಇರೋದಿಲ್ಲ. ದೇವಳಿನಲ್ಲೇ ಇದಕ್ಕೆಲ್ಲದಕ್ಕೂ ಉತ್ತರ ಸಿಕ್ಕಿದೆ. ಸಾರ್ವಜನಿಕ ಡಾಕ್ಟರ್ ಶ್ರೀನಿವಾಸ್, ಮ್ಯಾನೇಜರ್ ಪ್ರಭಾಕರ್, ಜೆಡಿಎಸ್ ತಾಲೂಕು ಕಾರ್ಯದರ್ಶಿ ರವೀಂದ್ರ ಇತರರು ಇದ್ದರು. ದೇವನಹಳ್ಳಿ ತಾಲೂಕು ಮಾಂಡಿಬೆಲೆ ಗ್ರಾಮದ ಹಾಲು ಉತ್ಪಾದಕರ ಸಂಘಕ್ಕೆ ನಿರ್ದೇಶಕರ ಆಯ್ಕೆ ನಡೆಯಿತು.
ದೇವನಹಳ್ಳಿ ತಾಲೂಕು ವಿಜಯಪುರ ಸಮೀಪದ ಮಾಂಡಿಪಲ್ಲಿ ಗ್ರಾಮದಲ್ಲಿ ಹಲವು ಉತ್ಪಾದಕರ ಸಹಕಾರ ಸಂಘದಲ್ಲಿ 13 ಮಂದಿ ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ 4 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದು ಉಳಿದ 7 ನಿರ್ದೇಶಕ ಸ್ಥಾನಕ್ಕೆ 9 ನಾಮಪತ್ರ ಬಂದಿದ್ದು ಅದರಲ್ಲಿ 7 ಜನ ಆಯ್ಕೆಯಾಗಿದ್ದಾರೆ. ಉಳಿದ 2 ಸ್ಥಾನ ಹಿಂದುಳಿದ ವರ್ಗಕ್ಕೆ ಖಾಲಿ ಇರುತ್ತದೆ ಎಂದು ಚುನಾವಣಾಧಿಕಾರಿ ಶಿವಕುಮಾರ್ ತಿಳಿಸಿದರು. ಕಳೆದ 10 ವರ್ಷಗಳಿಂದಲೂ ಡೈರಿಯ ಅಭಿವೃದ್ಧಿ ಕೋರಿ ಪಕ್ಷಭೇದ ಮರೆತು ಒಮ್ಮತದಿಂದ ನಿರ್ದೇಶಕ ಮಂಡಳಿಯನ್ನು ಆಯ್ಕೆ ಮಾಡಲಾಗಿತ್ತು. ಈ ಬಾರಿ ಮಾತ್ರ ಕೆಲವರು ಅದಕ್ಕೆ ತಕರಾರು ಎತ್ತಿದ್ದರಿಂದ ಚುನಾವಣೆ ನಡೆಸಬೇಕಾಯಿತು ಎಂದು ನೂತನವಾಗಿ ನಿರ್ದೇಶಕ ಮಂಡಳಿಗೆ ಆಯ್ಕೆಯಾದ ವಿಜಯಕುಮಾರ್ ತಿಳಿಸಿದರು. ಸಹಕಾರ ಸಂಘದಿಂದ ಒಂದೇ ಹಿಂದಿನ ಸಾಲಿನಲ್ಲಿ 10 ವರ್ಷಗಳ ಹಿಂದೆ ಏನು ಒಪ್ಪಂದದಂತೆ ಈ ಪಾರ್ಟಿ ಆ ಪಾರ್ಟಿ ಅಂದೇ ಎಲ್ಲರೂ ಒಮ್ಮತದಿಂದ ಸಹಕಾರ ಸಂಘದ ಚುನಾವಣೆಯಿಂದಾನೆ ಅವಿರುದ್ಧವಾಗಿ ಆಯ್ಕೆ ಮಾಡಿಕೊಂಡು 5 ವರ್ಷದ ಹಾಲು ಸಹಕಾರ ಸಂಘದ ಎಲ್ಲರ ಸಹಾಯದಿಂದ ನಡೆಸ್ಕೊಂಡು ಬಂದಿದ್ರು. ಈ ಸರಿನೂ ಅದೇ ತರ ಎಲ್ಲರೂ ಊರಿನ ಗ್ರಾಮಸ್ಥರೆಲ್ಲ ಮಾತಾಡಿದ್ರು. ಅದರಲ್ಲಿ ಇಬ್ಬರು ಯಾರೋ ಬೇಕು ಅಂತ ಆ ಎಲೆಕ್ಷನ್ ಹೋಗಿ ಇಬ್ಬರು ಅವರು ಇವತ್ತು ಜನ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಅವಾಗ ಅವರಿಬ್ಬರು ಸೋತಿದ್ದಾರೆ. ಇನ್ನು 7 ಜನ ಸಾಮಾನ್ಯ ಸ್ಥಾನಕ್ಕೆ ಎಲೆಕ್ಷನ್ ಆಯಿತು. ಅದರಲ್ಲಿ ಎಲ್ಲರೂ ಗೆದ್ದಿದ್ದಾರೆ. ಇವತ್ತು ಜನ ಯಾರು ಯೋಚನೆ ಮಾಡಬೇಕು ಸಹಕಾರ ಸಂಘದ ಎಷ್ಟು ಖರ್ಚಾಗ್ತದೆ ಏನೋ ಅಂತ. ಹಿಂದೆ 10 ವರ್ಷದಿಂದ ಯಾವುದು ಆಗಿರಲಿಲ್ಲ. ಇದಕ್ಕೆ ಕಾರಣ ಯಾರೋ ಹೇಳೋ ಹುಡುಕಿ ಈ ತರ ಮಾಡಿದ್ರು. ಡಿ ರೆಡ್ಡಿಕುಮಾರ್, ಎನ್ ವಿಜಯಕುಮಾರ್, ಎಂ ಮರಿಯಪ್ಪ, ವಿ ನಾರಾಯಣ ರೆಡ್ಡಿ, ರಾಮಕೃಷ್ಣ, ತಮ್ಮಣ್ಣ, ಎಸ್ ಶಿವಣ್ಣ, ದೇವಮ್ಮ, ರತ್ನಮ್ಮ, ಎನ್ ನವೀನ್ ಕುಮಾರ್, ಮುನಿಚಿನ್ನಪ್ಪ ಆಯ್ಕೆಯಾಗಿದ್ದಾರೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.